ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸೊ ನಾನಿದೀನಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳಸಾ ತಾಲೂಕಲ್ಲಿ ಇದ್ದೀನಿ ಸ್ನೇಹಿತರೆ ಸೊ ಕಳಸಾ ಊರಲ್ಲಿ ಬರುವಂತಹ ಮೋಸ್ಟ್ ಪಾಪ್ಯುಲರ್ ರೆಸಾರ್ಟ್ ಅಲ್ಲಿ ಇದ್ದೀನಿ ಸೈಲೆಂಟ್ ವ್ಯಾಲಿ ರೆಸಾರ್ಟ್ ಸೊ ನಾವು ನಿನ್ನೆ ಬಂದಿದ್ವಿ ಇಲ್ಲಿ ಟೀಮ್ ಔಟಿಂಗ್ ವತಿಯಿಂದ ಸೊ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಜನ ಬಂದಿದ್ವಿ ತುಂಬಾ ಚೆನ್ನಾಗಿದೆ ರೆಸಾರ್ಟ್ಸು ಇನ್ ಕೇಸ್ ನೀವೇನಾದರೂ ಈ ರೆಸಾರ್ಟ್ಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಬಿಕಾಸ್ ಕಂಪ್ಲೀಟ್ ರೆಸಾರ್ಟ್ ಟೂರ್ ಕೊಡ್ತಾಯಿದ್ದೀನಿ ಯಾವ ಥರ ಇದೆ ರೆಸಾರ್ಟು ರೆಸಾರ್ಟ್ ಸುತ್ತಮುತ್ತ ಏನೇನಿದೆ ವಾಕೇಬಲ್ ಪ್ಲೇಸಸ್ಸಲ್ಲಿ ಎಲ್ಲೆಲ್ಲೂ ಹೋಗ್ಬೋದು ಆ್ಯಂಡ್ ಕಡೆಯಿಂದ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ ಸೊ ಬನ್ನಿ ಕಂಪ್ಲೀಟ್ ರೆಸಾರ್ಟ್ ಟೂರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಲೆಟ್ಸ್ ಬಿಗಿನ್ ಸೊ ಇದು ನೋಡ್ತಾ ಇರೋದು ನೀವು ರೆಸಾರ್ಟ್ ಎಂಟ್ರಿ ಸೊ ಸಾಕಷ್ಟು ಕಡೆ ಬೋರ್ಡ್ಗಳು ಹಾಕಿದ್ದಾರೆ ಸೊ ನಿಮಗೆ ರೂಟ್ ಕನ್ಫ್ಯೂಷನ್ ಆಗೋಲ್ಲ ಸೊ ಮೇನ್ ರೋಡ್ ಇದೆ ಕೆಳಗಡೆ ನೀವು ಸ್ವಲ್ಪ ಮೇಲೆ ಅಪ್ಪ ಹತ್ತು ಬರಬೇಕು ಕಾರು ಬಸ್ಸು ಎಲ್ಲ ವೆಹಿಕಲ್ಸು ಆರಾಮಾಗಿ ಮೇಲುಗಡೆ ಬರುತ್ತೆ ಸೊ ಡೈರೆಕ್ಟ್ ಬುಕ್ಕಿಂಗ್ ಮಾಡೋರು ಆರಾಮಾಗಿ ನಮ್ಮರು ಡೈಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಡೋಂಟ್ ಡಿಸ್ಟರ್ಬ್ ವೈಲ್ಡ್ ಅನಿಮಲ್ಸ್ ಅಂತೆ ಹಂಗಂದರೆ ವೈಲ್ಡ್ ಎನಿಮಲ್ಸು ಇದೆ ಅಂತ ಆಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ನೋಡೋಕ್ಕೆ ಒಂಥರ ಎಂಟ್ರಿ ಆದ ತಕ್ಷಣವೇ ಆ ಫಸ್ಟ್ ಇಂಪ್ರೆಷನ್ ಏನಂದರೆ ಸೊ ದ ಶೇಪ್ ಆಫ್ ದ ಬಿಲ್ಡಿಂಗ್ ಯಾವ ಥರ ಕಟ್ಟಿದ್ದಾರೆ ಆ್ಯಂಡ್ ಸುತ್ತಮುತ್ತ ನೋಡ್ಬೋದು ನೀವು ಪ್ಯೂರ್ ನೇಚರಲ್ಲಿ ಇರುವಂಥ ಅನುಭವ ನೋಡ್ಬೋದು ನೀವು ಸೊ ಸ್ವಿಮ್ಮಿಂಗ್ ಪೂಲ್ ಟೈಮಿಂಗ್ ಕೂಡ ಹಾಕಿದ್ದಾರೆ ಕ್ಯಾಂಪ್ ಫೈರ್ ಇದೆ ವಿತ್ ಮ್ಯೂಸಿಕ್ ಇದೆ ಸೊ ವೈಫೈ ಕೂಡ ಫೆಸಿಲಿಟಿ ಇವತ್ತು ಇದಾರೆ ರೆಸಾರ್ಟ್ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಿರುವಂತಹ ಇಲ್ಲಿನ ಸಿಬ್ಬಂದಿ ವರ್ಗದವರು ವಿಜಯ್ ಅಂತ ಇವರು ಹಾಯ್ ಸರ್ ಸರ್ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ಇನ್ನೇ ಒಂದು ದಿವಸ ಇದ್ವಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಯಿತು ಸರ್ವಿಸ್ ಆಯಿತು ನೆಕ್ಸ್ಟ್ ಲೆವೆಲು ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ರೆಸಾರ್ಟ್ನ ಒಂದು ಕಿರು ಪರಿಚಯ ನೀವು ಥ್ರೂ ಔಟ್ ದ ಜರ್ನಿ ನಾ ಮಾಡ್ಬೋದು ಇವಾಗ ಇಲ್ಲಿ ನಮ್ಮಲ್ಲಿ ಈಗ ಫೋರ್ಟಿ ರೂಮ್ಸ್ ಅವೈಲೇಬಲ್ ಇದೆ ಓಕೆ ಓಕೆ ಅದರಲ್ಲಿ ಈಗ ಫೈವ್ ಮಿನಿ ಕಾಟೇಜಸ್ ಇದೆ ಒಂದು ಫ್ಯಾಮಿಲಿ ಕಾಟೇಜಸ್ ಇದೆ ಮತ್ತು ನಮ್ಮಲ್ಲಿ ಟ್ವೆಂಟಿ ಫೋರ್ ವಿಲ್ಲಾಸ್ ಇದೆ ನೈನ್ ಕಾಟೇಜಸ್ ರೂಮ್ಸ್ ಇದೆ ಮತ್ತು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಒಂದಿದೆ ಕ್ಯಾಂಪ್ ಫೈರ್ ಇರುತ್ತೆ ನೈಟ್ ಈವ್ನಿಂಗ್ ಟೈಮಲ್ಲಿ ಅದು ನಿಮಗೆ ನೈಟ್ ಫುಲ್ ಎಂಜಾಯ್ ಮಾಡ್ಕೊಳ್ಬೋದು ಸೆವೆನ್ ತರ್ಟಿ ಟು ಟೆನ್ ತರ್ಟಿ ತನಕ ನಾವು ಅರೇಂಜ್ ಮಾಡ್ತೇವೆ ಪ್ಲಸ್ ನಿಮಗೆ ಫುಡ್ ಫೆಸಿಲಿಟಿ ಇರುತ್ತೆ ನಿಮಗೆ ಲಂಚ್ ಇದೆ ಡಿನ್ನರ್ ಇದೆ ಬ್ರೇಕ್ಫಾಸ್ಟ್ ಇದೆ ಥಾಯಿ ಫೈ ಟೀ ಕಾಫೀಸ್ ಎಲ್ಲ ಇರುತ್ತೆ ಅಲ್ಲ ಕಾರ್ಡ್ ಸಪ್ರೇಟ್ ಫುಡ್ ಏನಾದ್ರು ಬೇಕಿದ್ರೆ ಅದು ನೀವು ಸಪ್ರೇಟ್ ಆಗಿ ಆರ್ಡರ್ ಆರ್ಡರ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಬೇಕಿದ್ರೆ ಅಡಿಷನಲ್ ಅದು ಆರ್ಡರ್ ಮಾಡ್ಕೊಳ್ಬೋದು ರೂಮಲ್ಲಿ ಅಲ್ಲಿ ಇಂಟರ್ ಕಾಮ್ಸ್ ಇದೆ ಸೊ ನೀವು ರೂಮಿಂದಾನೇ ಡೈರೆಕ್ಟ್ ತ್ರೀ ಹಂಡ್ರೆಡ್ ನಂಬರ್ಗೆ ಡಯಲ್ ಮಾಡಿದ್ರೆ ಡೈರೆಕ್ಟ್ ಅವರೇ ನಿಮಗೆ ರೂಮಿ ಸರ್ವಿಸ್ ತಂದು ಕೊಟ್ಟುಬಿಡ್ತಾರೆ ಓಕೆ ಓಕೆ ಆಮೇಲೆ ವೆಜ್ ಫುಡ್ ನಾನ್ ವೆಜ್ ಆಲ್ ಎಲ್ಲ ಎಲ್ಲ ಫುಡ್ ಐಟಮ್ಸ್ ಅಲ್ಲಿ ವೆಜ್ ಇದೆ ನಾನ್ ವೆಜ್ ಇದೆ ಮಟನ್ ಮತ್ತೆ ಪೋರ್ಕ್ ಆ ಟೈಪ್ ಅಲ್ಲಿ ಏನಾದ್ರು ಬೇಕಿದೆ ಫಿಶ್ ಐಟಮ್ಸ್ ನೀವು ಪ್ರಯರ್ ಆಗಿ ಆರ್ಡರ್ ಮಾಡಿದ್ರೆ ಅದನ್ನ ನಾವು ತರಿಸ್ಕೊಟ್ಟು ಮಾಡಿಸ್ಕೊಡ್ತೇವೆ

ನಮ್ಮದು ರೆಸ್ಟೋರೆಂಟ್ ಇಲ್ಲಿ ನಿಮಗೆ ಬಫೆ ಸಿಸ್ಟಮ್ ಎಲ್ಲ ಇಲ್ಲೇ ಎಲ್ಲ ಕೊಟ್ಟು ಮಾಡಿದೆ ಹಿಂಗಾಗಿ ಸೊ ಇಲ್ಲೇ ಬಂದರೆ ನಿಮಗೆ ಮಾಡ್ಕೊಳ್ಬೋದು ಫೆಸಿಲಿಟಿ ನೋಡ್ಬೋದು ಒಳಗಡೆ ನಮ್ಮ ಬಫೆ ಸಿಸ್ಟಮ್ಸ್ ಓಕೆ ಓಕೆ ಎಲ್ಲ ಇಲ್ಲೇ ಸೆಟ್ ಮಾಡಿ ಇಟ್ಟಿರ್ತಾರೆ ಮಾರ್ನಿಂಗ್ ಗಂಟೆಗೆ ಹೌದು ಇಲ್ಲಿ ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಟಿಲ್ ಟೆನ್ ತರ್ಟಿ ಬ್ರೇಕ್ಫಾಸ್ಟ್ ಇರುತ್ತೆ ನಿಮಗೆ ಮತ್ತೆ ನಿಮಗೆ ಲಂಚ್ ಒನ್ ತರ್ಟಿಯಿಂದ ತ್ರೀ ತರ್ಟಿ ತನಕ ಇರುತ್ತೆ ಇಲ್ಲಿ ಓಕೆ ಓಕೆ ಸೊ ನಾನ್ ವೆಜ್ ನಾನ್ ವೆಜ್ ಅಲ್ಲಿ ಎಲ್ಲ ವೆಜ್ ಸಪ್ರೇಟ್ ಇಟ್ಟಿರ್ತಾರೆ ನಾನ್ ವೆಜ್ ಐಟಮ್ ಸಪ್ರೇಟ್ ಇರ್ತೈತಿ ಓಕೆ ಓಕೆ ಸೊ ಈ ಕಡೆನೂ ಕೊಟ್ಟೇಶದೆ ನೋಡ್ಬೋದು ಆ್ಯಂಡ್ ವ್ಯೂ ನೋಡುತ್ತೆ ನಿಮ್ಗೆ ಎಲ್ಲ ಕಡೆಯಿಂದ ವ್ಯೂ ರೆಸಾರ್ಟ್ ವಿಸೌಟ್ ಆದ ತಕ್ಷಣನೇ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲೂ ನಿಮಗೆ ಬರೀ ವ್ಯೂವ್ಸೇ ಕಾಣೋದು ಸರ್ ಮಳೆಗಾಲಲ್ಲೆಲ್ಲ ಚೆನ್ನಾಗಿರುತ್ತೆ ಹೌದು ಫುಲ್ ಫಾಗ್ ಆಗಿರುತ್ತೆ ಸೊ ನಿಮಗೆ ಹೊರಗೆ ಎಲ್ಲಿ ನೋಡಿದ್ರೆ ಫುಲ್ ವೈಟ್ ವೈಟ್ ಆಗಿ ಫಾಗ್ ಆಗಿರುತ್ತೆ ನಿಮಗೆ ಫುಲ್ ಆ ಬೆಟ್ಟ ಮೋಡದಲ್ಲಿ ಮುಚ್ಚ ಅದು ಕವರ್ ಆಗುತ್ತೆ ಇನ್ಕ್ಲೂಡಿಂಗ್ ರೂಮ್ಸ್ ನಿಮಗೆ ಹಾಗೆ ಫುಲ್ ವೈಟ್ ಆಗಿರುತ್ತೆ ಪಕ್ಕದಲ್ಲಿ ಯಾವ ರೂಮ್ ಇದೆ ಅಂತೂ ಕಾಣೋದಿಲ್ಲ ಆ ಥರ ಫಾಗ್ ಇರುತ್ತೆ ಚಳಿಗಾಲದಲ್ಲಿ ಹೌದು ಸೊ ನಾವು ಶೂಟ್ ಮಾಡ್ತಾ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಸಾಕಷ್ಟು ಮಾಡಿಫಿಕೇಶನ್ ಕೂಡ ಮಾಡಿದಾರಂತೆ ರೆಸಾರ್ಟಲ್ಲಿ ಸೊ ಈ ಕಡೆ ಎಲ್ಲ ಕಾಟೇಜಸ್ ಸರ್ ಸರ್ ಇಲ್ಲ ಇಲ್ಲೂ ವಿಲ್ಲಾಸ್ ಇದೆ ಕಾಟೇಜಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇದೆ ಇದು ಬೇಕಾದ್ರೆ ನಿಮಗೆ ವಿಲ್ಲಾಸ್ ಇಲ್ಲ ವಿಲ್ಲಾಸ್ ನೋಡ್ಕೊಂಡು ಯಾವ ಥರ ಔಟ್ಡೋರ್ ಆಕ್ಟಿವಿಟೀಸ್ನ ಇಲ್ಲಿ ನೋಡಬಹುದು ನೀವು ಸ್ನೇಹಿತರೆ ಇದೊಂದು ಚಿಕ್ಕ ಗ್ರೌಂಡ್ ಶೆಟಲ್ ಕೋರ್ಟ್ಸ್ಗೆ ಎಲ್ಲ ಶೆಟಲ್ ಕೋರ್ಟ್ ಆಗ್ತಾ ಇದ್ದಾರೆ ಸೊ ಅಲ್ಲಿ ವಾಲಿಬಾಲ್ ಕೋರ್ಟ್ ಕೂಡ ಇದೆ ನಿನ್ನೆ ಆ ಕಡೆ ಆ್ಯಂಡ್ ಕ್ರಿಕೆಟ್ ಕೂಡ ಆಡಿದ್ವಿ ಸ್ನೇಹಿತರೆ ಕ್ರಿಕೆಟ್ ಆ್ಯಂಡ್ ಇಂಡೋರ್ ಆಕ್ಟಿವಿಟೀಸ್ ಸರ್ ಎಲ್ಲ ಇದೆ ಅಲ್ವಾ ಸರ್ ಇಂಡೋರ್ ಇದೆ ಇದೆಲ್ಲ ವಿಲ್ಲಾಸ್ ರೂಮ್ಸ್ ನಿಮ್ಗೆ ಇದು ಹಟ್ ಸಿಸ್ಟಮ್ ಅಲ್ಲಿ ನಮ್ದು ಫಸ್ಟ್ ಮೊದ್ಲೆಲ್ಲ ಇತ್ತಲ್ಲ ಆ ಟೈಪ್ ಅಲ್ಲಿ ಓಲ್ಡ್ ಟೈಪ್ ಅಲ್ಲಿ ಆ ಟೈಪ್ ಅಲ್ಲಿ ಇದೆಲ್ಲ ಹಟ್ ಸಿಸ್ಟಮ್ಸ್ ಅಲ್ಲಿ ಮಾಡಿರೋದು ಸೂಪರ್ ಸೂಪರ್ ಅಂದ್ರೆ ಬುಕಿಂಗ್ ಮಾಡಬೇಕಾದ್ರೆ ಸೊ ಹೇಳ್ಬೋದು ನಮಗೆ ನಮಗೆ ಪ್ರಯರ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡಬಹುದು ಹಟ್ ಟೈಪ್ ಅಲ್ಲೇ ಬೇಕಿದ್ರೆ ನಮಗೆ ಹಟ್ ಟೈಪ್ ಅಲ್ಲೇ ಇಲ್ಲ ಇಂಡಿವಿಜುವಲ್ ವಿಲ್ಲ ಬೇಕಿದ್ರೆ ಹಾಗೆ ನೀವು ಇದು ಮಾಡ್ಕೊಳ್ಬೋದು ಹ್ಞೂ ಹ್ಞೂ ಆ ಕಡೆ ಬ್ಯಾಕ್ ಸೈಡ್ ಇರೋದೆಲ್ಲ ಮಿನಿ ಕಾಟೇಜಸ್ ರೂಮ್ಸ್ ಡಬಲ್ ಬೆಡ್ ರೂಮ್ಸ್ ಅದು ಓಹೋ ಇದು ಮತ್ತೆ ಸೂಪರ್ ಆಗಿದೆ ಸರ್ ಫುಲ್ ಕಾಡು ಕಾಡು ಮಧ್ಯ ಸೊ ಇವತ್ತಿನ ಪ್ರೈಸ್ ಏನಿದೆ ಸರ್ ಇವತ್ತಿಗೆ ನಿಮಗೆ ತ್ರೀ ತೌಸಂಡ್ ಟೂ ಫಿಫ್ಟಿ ಇದೆ ಸರ್ ಇಲ್ಲಿಗೆ ವಿಲ್ಲಾಸ್ಗೆ ಆದರೆ ಕಾಟೇಜಿಗೆ ಆದರೆ ಈಗ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಟಿಲ್ ಈ ಮಂತ್ ಮಾತ್ರ ನೆಕ್ಸ್ಟ್ ಇಂದ ಚೇಂಜಸ್ ಆಗೋ ಚಾನ್ಸಸ್ ಇದೆ ಕಡಿಮೆ ಆಗ್ಬೋದು ಜಾಸ್ತಿ ಜಾಸ್ತಿನೇ ಆಗ್ಬೋದು ಕಡಿಮೆ ಆಗ್ಬೋದು ಅಂತ ಹೇಳಿದ್ರಲ್ಲ ನಲ್ವತ್ತ ನಾಲ್ಕು ರೂಮ್ ಇದೆ ಓಕೆ ಸೊ ನಿಮಗೆ ಫಿಫ್ಟಿ ಫೋರ್ ಸ್ಟಾಕ್ ಬರುತ್ತೆ ಹಾಂ 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 ಅದಕ್ಕೆ ಒಂದು ಎರಡರಿಂದ ಮೂರು ದೊಡ್ಡ ಟೀಮು ಐವತ್ತು ಜನ ಟೀಮ್ ಒಂದು ಮೂರು ಟೀಮ್ ಬಂದರು ಅದು ಪ್ಯಾಕೇಜ್ ಡಿಸ್ಕೌಂಟ್ ನಿಮಗೆ ಎಷ್ಟು ಜನ ನೀವು ಪ್ರ ಜಾಸ್ತಿ ಇದು ಮಾಡ್ತೀರಿ ಅದ್ರ ಮೇಲೆ ಪ್ರಿಫರ್ ಮಾಡಿ ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಆ ಆಗುತ್ತೆ ನಿಮಗೆ ಹೇಗೆ ಅಜಸ್ಟೇಬಲ್ ಬೇಕು ಹಾಗೆ ಮಾಡಿಫೈ ಮಾಡಿ ಹೌದು ಪ್ಯಾಕೇಜ್ ವೈಸ್ ಅಲ್ಲಿ ಮಾಡ್ತಾರೆ ಫುಡ್ ವೈಸ್ ಅಲ್ಲಿ ಇಲ್ಲ ನಮಗೆ ಟೂ ಮೀಲ್ಸ್ ಸಾಕು ಹಾಗಿರುವಾಗ ನಿಮಗೆ ಪ್ಯಾಕೇಜ್ ಡಿಸ್ಕೌಂಟ್ ಮಾಡ್ತಾರೆ ಹಾಗೆ ಮಾಡಿ ಇಲ್ಲೇ ಅರೌಂಡ್ ಟ್ವೆಂಟಿ ಒನ್ ಇದ್ದಾರೆ ಈಗ ಟ್ವೆಂಟಿ ಇದ್ದಾರೆ ಹೌದು ಅದೇ ಗೊತ್ತಾಯ್ತು ನಮಗೆ ನಿನ್ನೆ ನಾವು ರೂಮಲ್ಲಿ ಇದ್ದಾಗ ಕೆಲವೊಂದು ಆರ್ಡರ್ಸ್ ಎಲ್ಲ ಮಾಡಿದ್ವಿ ಅದೇ ನಿಮಿಷದಲ್ಲಿ ಹಾಂ ಅದೇ ನಮಗೆ ಅಲ್ಲಿ ರೂಮಿಗೆ ಸೆಪರೇಟ್ ಆರ್ಡರ್ ಸರ್ವಿಸ್ ಮಾಡ್ತಿರ್ತಾರೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದಾಗ ಅಲ್ಲೂ ಸಪ್ರೇಟ್ ನಿಮಗೆ ಸರ್ವಿಸ್ ಇರುತ್ತೆ ಅಲ್ಲಿ ಕೊಡ್ತಾರೆ ಅಡಿಷನಲ್ ಆಗಿ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಅಲ್ಲೂ ಸರ್ವಿಸ್ ಆಗಿರ್ತಿರ್ತಾರೆ ಅಲ್ಲಿ ನೋಡ್ಬೋದು ಬೆಟ್ಟ ಅಲ್ಲೂ ಕೂಡ ವ್ಯೂಸ್ ಕಾಣುತ್ತೆ ನಿಮಗೆ ಈ ಜಾಗ ಆ್ಯಕ್ಚುಲಿ ಕಳಸ ತಾಲೂಕು ಕಳಸ ತಾಲೂಕ್ ಕಳಸ ಹೌದು ಊರು ಊರು ನಮ್ದು ಇದು ಬಂದುಬಿಟ್ಟು ನಮಗೆ ತೋಡ್ಲು ಅಂತ ಹೇಳ್ತಾರೆ ಅಂತ ತೋಡ್ಲೇಸ್ ಜಸ್ಟ್ ಈ ಪ್ಲೇಸ್ ಇಲ್ಲಿಂದ ಒಂದು ಒನ್ ಕಿಲೋಮೀಟರ್ ಸ್ಥಾನಕ್ಕೆ ತೋಡ್ಲ ಅಂತ ಹೇಳ್ತಾರೆ ಈ ಇಲ್ಲಿ ಒಂದು ಮೇನ್ ರೋಡ್ ಬಂತಲ್ಲ ಸರ್ ಅದೇ ಅದೇ ತೋಡ್ಲು ತೋಡ್ ಕಳಸ ಹೈವೇ ಅದು ತೋಡ್ಲು ಪ್ಲೇಸ್ ಈ ಪ್ಲೇಸ್ ತೋಡ್ಲು ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಕ್ ಲಿಂಕ್ ಕೂಡ ಹಾಕಿರ್ತೀವಿ ಸ್ನೇಹಿತರೆ ಸೊ ಡೈರೆಕ್ಟ್ ಚೆಕ್ ಔಟ್ ಮಾಡ್ಬೋದು ಯಾವ ಜಾಗದಲ್ಲಿ ಇದೆ ಈ ರಿಸೋರ್ಟ್ ಅಲ್ಲಿ ಅದು ಬನ್ನಿ ಇನ್ನೊಂದ್ ಸ್ವಲ್ಪ ಆಕಡೆ ಹೋಗ್ತಾ ಎಲ್ಲ ದೊಡ್ಡವರು ಬಂದ್ರು ಮಕ್ಕಳಿಗೆ ಒಂದು ಟೈಮ್ ಪಾಸ್ ಮಾಡಬೇಕಂತ ಈ ಪ್ಲೇಸಸ್ ಪ್ಲೇಸಸ್ನ ನಾವು ಸಪ್ರೇಟ್ ಆಗಿ ಅದಕ್ಕೋಸ್ಕರ ಇಟ್ಟಿದ್ದೇವೆ ಸೊ ಈಗ ಚಿಕ್ಕಮಗ್ ಬರೋರು ಸಾಕಷ್ಟು ಬೆಂಗಳೂರು ಅವರೇ ಸೊ ನೈಟ್ ರಾತ್ರಿ ಬಿಟ್ಟಿರ್ತಾರೆ ಸೊ ಬೆಳಗ್ಗೆ ಬರೋದು ಕೆಲವೊಂದ್ಸರಿ ಹೆಚ್ಚು ಕಮ್ಮಿ ಆಗುತ್ತೆ ಟೈಮ್ ಸೊ ನಿಮ್ದು ಟೈಮು ಯಾವ ತರ ಇದೆ ಸರ್ ಇಲ್ಲಿ ನಮ್ದು ಆಲ್ಮೋಸ್ಟ್ ಈಗ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರಿಫರ್ ಮಾಡ್ತೇವೆ ಅಂದ್ರೆ ನಾವು ಆಲ್ಮೋಸ್ಟ್ ಹೇಗೆ ಮಾಡ್ತೇವೆ ಅಂದ್ರೆ ಡಿವೈಡ್ ಬೈ ತ್ರೀ ತ್ರೀ ಮೀಲ್ಸ್ ಹಾಗೆ ಮಾಡ್ತೇವೆ ಇನ್ ಕೇಸ್ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಬಂದ್ರೆ ಬ್ರೇಕ್ಫಾಸ್ಟ್ ನೈಟ್ ಮಧ್ಯಾಹ್ನ ಲಂಚ್ ನೈಟ್ ಡಿನ್ನರ್ ಇರುತ್ತೆ ಅದು ಮುಗಿಸ್ಕೊಂಡು ನಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ಔಟ್ ಮಾಡ್ಕೊಂಡು ಇಲ್ಲ ನೀವು ಆಫ್ಟರ್ನೂನ್ ಲಂಚ್ ಇಲ್ಲಿ ಬಂದ್ರೆ ನೀವು ಬರೋದೀ ಲೆವೆನ್ ಓ ಕ್ಲಾಕಿಗೆ ಬಂದಿರ್ತೀರಿ ಬಟ್ ನೀವು ಸ್ಟಾರ್ಟ್ ಮಾಡೋದು ಲಂಚ್ ಇಂದ ಸೊ ಲಂಚ್ ಮಾಡ್ಕೊಂಡು ನೈಟ್ ಡಿನ್ನರ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೀವು ಲಂಚ್ ಟೈಮ್ ಕಿಂತ ಮೊದಲು ಚೆಕ್ಔಟ್ ಆದ್ರೆ ಆಯ್ತು ಸೇಮ್ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಅದು ಲಂಚ್ ಫುಡ್ ಹೇಗೆ ಬರುತ್ತೆ ಅದರ ಮೇಲೆ ಡಿಪೆಂಡ್ಸ್ ಆಗಿ ಸರ್ ಸರಿ ಸೊ ಹತ್ರದಲ್ಲಿ ಈಗ ಇಲ್ಲಿ ಬರೋದೇ ನಾವು ಪೀಕ್ ನೇತ್ರಾವತಿ ಪೀಕ್ ಆಗಲಿ ಕುದುರೆ ಮುಖ ಪೀಕ್ ನೇತ್ರಾವತಿ ನಮ್ ಕಡೆಯಿಂದ ಕರ್ಕೊಂಡು ಹೋಗೋದು ಏನಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜೀಪ್ ಬೇಕಾದ್ರೆ ಇಲ್ಲೇ ಅರೇಂಜ್ ಮಾಡಿ ಕೊಡ್ತೇವೆ ನಾವು ಸೊ ನಿಮ್ಗೆ ಜಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಆಯ್ತು ಪ್ರಯರ್ ಆಗಿ ಒನ್ ಡೇ ಬಿಫೋರ್ ಇನ್ಫಾರ್ಮ್ ಮಾಡಿದ್ರೆ ಎಷ್ಟು ಜನ ಇದೀರಿ ಎಷ್ಟ್ ಜೀಪ್ ಬೇಕ ಹೇಳಿದ್ರೆ ಅದನ್ನ ನಾವು ಅರೇಂಜ್ ಮಾಡಿ ಕೊಡ್ತೇವೆ ಇಲ್ಲಿಂದ ಸೊ ಇಲ್ಲಿ ಎರಡು ಪೀಕ್ ಇದೆ ನೇತ್ರಾವತಿ ಪೀಕ್ ಒಂದಿದೆ ಕುದುರೆಮುಖ ಪೀಕ್ ಒಂದಿದೆ ನೇತ್ರಾವತಿ ಪೀಕ್ ಬಂದ್ಬಿಟ್ಟು ನಿಮ್ಗೆ ನೈನ್ ಪ್ಲಸ್ ನೈನ್ ಇರುತ್ತೆ ಕುದುರೆಮುಖ ಪೀಕ್ ಬಂದ್ಬಿಟ್ಟು ಟ್ವೆಲ್ ಪ್ಲಸ್ ಟ್ವೆಲ್ ಇರುತ್ತೆ ನಿಮಗೆ ಓಕೆ ಬಲಾಗಿ ಸೊ ಅದು ನೀವು ಕವರ್ ಮಾಡ್ಕೊಂಡು ಬರ್ಬೋದು ಫಾಲ್ಸ್ ಇಲ್ಲೊಂದು ಒಂದು ನಿಮ್ಗೆ ಸೂರ್ಮನೆ ಫಾಲ್ಸ್ ಈಗ ಕರೆಂಟ್ಲಿ ಓಪನ್ ಇರೋದೀಗ ಸೂರ್ಮನೆ ಫಾಲ್ಸ್ ಮತ್ತೆ ಬೇರೆ ಫಾಲ್ಸ್ ಮತ್ತೆಲ್ಲ ಪ್ರೈವೇಟ್ ಪ್ಲೇಸಸ್ ಅಲ್ಲಿ ಇರೋದು ಸೊ ನಾವಾಗಿ ಹೇಳಲ್ಲ ಅದು ಹೋಗಿ ಅಂತ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಕ್ಲೋಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಸೂರ್ಮನೆ ಫಾಲ್ಸ್ ಅನ್ನು ಪ್ರಿಫರ್ ಮಾಡ್ತೇವೆ ಆಲ್ರೆಡಿ ಮತ್ತೆ ಟೆಂಪಲ್ಸ್ ನೀವು ವಿಸಿಟ್ ಮಾಡ್ಕೊಬಹುದು ಕೊರೋನಾ ಟೆಂಪಲ್ ಇದೆ ಮತ್ತೆ ಇಲ್ಲಿ ಕಲಶೇಶ್ವರ ಟೆಂಪಲ್ ಇದು ಎಕ್ಸಾಟ್ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಸರ್ 10 ಕಿಲೋಮೀಟರ್ ಇಲ್ಲಿಂದ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಕಲಶೇಶ್ವರ ಟೆಂಪಲ್ಸ್ ಆದ್ರೆ ಇಲ್ಲಿಂದ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಅದು ತುಂಬಾ ನಿಯರ್ ಬೈ ಆಗುತ್ತೆ ಅಲ್ಲಿ ನೀವು ವಿಸಿಟ್ ಮಾಡ್ಕೊಂಡು ಹಾಕ್ ಬರ್ಬೋದು ಓಕೆ ಸೊ ಜಿಪ್ ಲೈನರ್ ಇದೆ ಸೊ ಎಷ್ಟು ಮೀಟರ್ ಇದೆ ಸರ್ ಇದು ಇದೊಂದು ನಿಮ್ಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಟೂ ಮೀಟರ್ ಓಹೋ ಸೈಕ್ಲಿಂಗ್ ಸೈಕ್ಲಿಂಗ್ ಮತ್ತೆ ಜಿಪ್ ಲೈನ್ ಎರಡು ಆಕ್ಟಿವಿಟೀಸ್ ಇದೆ ಇದು ಎರಡು ಚಾರ್ಜಬಲ್ ಯಾಕಂದ್ರೆ ಅಲ್ಲಿ ಸೇಫ್ಟಿಗೆ ಯಾರಾದ್ರೂ ನಿಲ್ಲೇಬೇಕು ಇಲ್ಲ ನಾವು ಹಾಗೇನೆ ಬಿಟ್ಬಿಟ್ರೆ ಮಕ್ಳೇನಾದ್ರು ಹತ್ಕೊಂಡು ಅಲ್ಲಿ ಏನಾದ್ರೆ ಇಶ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಇದೆರಡು ಚಾರ್ಜಬಲ್ ಮಾಡ್ಕೊಂಡು ನಮ್ಮ ಸ್ಟಾಫ್ ಇಲ್ಲಿ ಗೈಡ್ ಒಂದು ಮೂರು ಜನ ನಿಲ್ತಿರ್ತಾರೆ ಇರ್ತಾರೆ ಹೌದು ವಿತ್ ಬೆಲ್ಟ್ ಹೆಲ್ಮೆಟ್ಸ್ ಸೇಫ್ಟಿಸ್ ಮೆಜರ್ಸ್ ಅಲ್ಲೇ ನಾವು ಇದನ್ನು ಮಾಡ್ಕೊಳ್ಳೋದು ಚಾರ್ಜಸ್ ಬಗ್ಗೆ ಇದು ಈಗ ಕರೆಂಟ್ಲಿ ಈಗ ಟೂ ಫಿಫ್ಟಿ ಚಾರ್ಜ್ ಮಾಡ್ತೇವೆ ಒನ್ ಪರ್ಸನ್ಗೆ ಒಂದು ರೌಂಡ್ ಒಂದು ರೌಂಡ್ಗೆ ಹೌದು ಎರಡಕ್ಕೂ ಸೇಮ್ ಹಾಗೇನೆ ಟೂ ಫಿಫ್ಟಿ ಟೂ ಫಿಫ್ಟಿ ಮಾಡ್ತಿದ್ದೇವೆ ಸರ್ ಓಕೆ ಸರ್ ಈಗ ಒಂದು ವಿಲ್ಲಾನ ನೋಡೋಣ ಯಾವ ಥರ ಇದೆ ವಿಲ್ಲ ಒಳಗಡೆ ಇದೆ ಅನ್ನೋದು ಸೊ ನಮ್ಮ ವಿಜಯ್ ಈಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲ ರೂಮ್ ಸರ್ ಇದೊಂದು ಹ್ಮ್ ಹ್ಮ್ ಓಕೆ ಓ ಹೋ ಹೋ ವಾಶ್ರೂಮ್ ಹತ್ರ ಕರ್ ಸ್ಪೀಷಿಯಸ್ ಆಗಿದೆ ಸೊ ಹಾಟ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ನೀರಿದ್ದು ಪ್ರಾಬ್ಲಮ್ ಜನ್ರೇಟರ್ ಬ್ಯಾಕಪ್ ಇದೆ ಸೊ ಅದೆಲ್ಲ ಏನು ಇಶ್ಯೂಸ್ ಇಲ್ಲ ನಿಮಗೆ ಸರಿ 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 ಓಹೋ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಇಬ್ಬರು ಜನ ಇರ್ಬೋದು ಆ್ಯಂಡ್ ಕಬೋರ್ಡು ಫೆಸಿಲಿಟೀಸ್ ಕೂಡ ಇದೆ ಸೊ ಇಲ್ಲೂ ಒಂದು ಹಾಲು ಹಾಲ್ ವಿತ್ ಟಿವಿ ಕೂಡ ಇದೆ ಕನೆಕ್ಷನು ಸೊ ಡಬಲ್ ಬೆಡ್ ಎರಡು ಬೆಡ್ರೂಮ್ ಅಲ್ಲ ಸರ್ ಎರಡು ಬೆಡ್ರೂಮ್ ಫೈವ್ ರೂಮ್ ನಿಮ್ಗೆ ಅರೌಂಡ್ ಇಲ್ಲಿ ಒಂದು ಎಕ್ಸ್ಟ್ರಾ ತ್ರೀ ಅಡಿಷನಲ್ ಬೆಡ್ಸ್ ಹಾಕಿ ಕೊಡ್ತೇವೆ ನಾವು ಒಂದೇ ಗ್ರೂಪ್ ಅಲ್ಲಿ ಸಹ ಒಂದೇ ರೂಮಲ್ಲಿ ಹೇಳಿದ್ರೆ ವಿಲಾಸ್ ಅಲ್ಲಿ ಇದರಲ್ಲೂ ನಾವು ಅರೇಂಜ್ ಮಾಡ್ಕೊಡ್ಬೋದು ನಿಮ್ಗೆ ಇಲ್ಲ ನಮ್ಗೆ ಇಷ್ಟೇ ಸಾಕು ಐದು ಜನ ಮಾಡ್ಕೊಳ್ತೇವೆ ಅಂದ್ರೆ ಕೆಳಗೆ ನಿಮಗೆ ವಿತ್ ಕಾಟ್ ಬೇಕಿದ್ರೆ ವಿತ್ ಕಾಟ್ ಹಾಕಿಕೊಡ್ತೇವೆ ನಿಮಗೆ ಜಸ್ಟ್ ಮ್ಯಾಟ್ರಸ್ ಸಾಕು ಅಂತ ಹೇಳಿದ್ರೆ ಮ್ಯಾಟ್ರಸ್ ವಿತ್ ಸರಿ ಸೂಪರ್ ಆಗಿದೆ ವಿಲ್ಲ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ ನಾವು ನಿನ್ನೆ ಸ್ಟೇ ಆಗಿದ್ದು ವಿಲ್ಲಾದಲ್ಲ ಸೊ ಸೊ ಯಾವ ಸರ್ ಅದು ಹಾಂ ನಿಮ್ಮದು ಕಾಟೇಜಲ್ಲಿ ಸ್ಟೇ ಆಗಿದ್ವಿ ಅದಕ್ಕಿಂತ ಇದು ಸೂಪರ್ ಆಗಿದೆ ಸ್ನೇಹಿತರೆ ಫ್ಯಾಮಿಲಿ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೋದು ಸೊ ಇಲ್ಲೂ ಕೂಡ ಒಂದು ಕಾಮನ್ ಏರಿಯಾ ಥರ ಇದೆ ಸೊ ಸೈಲೆಂಟ್ ವ್ಯಾಲಿ ಅಂತ ರೆಸಾರ್ಟ್ ಹೆಸರಿಟ್ ಇದೆ ಐ ಥಿಂಕ್ ಈ ಜಾಗ ಹತ್ರ ಇದೆ ಅಷ್ಟು ಫುಲ್ ಸೈಲೆಂಟ್ ಆಗಿರುತ್ತೆ ಅಂದ್ರೆ ವೆಹಿಕಲ್ಸ್ ಇದೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಪೊಲ್ಯೂಷನ್ಸ್ ಏನಿಲ್ಲ ಹಾಗಾಗಿ ನಿಮ್ಗೆ ಫುಲ್ ನೇಚರ್ ಫ್ರೆಂಡ್ಲಿ ಆಗಿರುವಂತೆ ಇದ್ ಮಾಡಿರೋದು ಇದು ನಮ್ದು ರೋಪ್ ಆಕ್ಟಿವಿಟೀಸ್ ಅಂತ ಕೆಲವೊಂದು ಏಟ್ ರೋಪ್ ಆಕ್ಟಿವಿಟೀಸ್ ಇದೆ ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಇಲ್ಲಿ ಮಾಡ್ತೀವಿ

ಮಾಡ ನೋಡಿ ಸೊ ಆ ಕಡೆ ಕೂಡ ವ್ಯೂ ಚೆನ್ನಾಗಿದೆ ಸೊ ನಾವಿದ್ದಂತಹ ರೂಮ್ ಕಾಟೇಜಸ್ ಸ್ನೇಹಿತರೆ ಸೊ ಇದ್ರ ಚಾರ್ಜಸ್ ನೀವು ಅಸಿ ಎಂ ಹೇಳಿದ್ರಲ್ಲ ಇದು ನಿಮಗೆ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಪರ್ ಹೆಡ್ ಆಗುತ್ತೆ ಇನ್ಕ್ಲೂಡಿಂಗ್ ತ್ರೀ ಮೀಲ್ಸ್ ಬರುತ್ತೆ ಅದರಲ್ಲಿ ಕರೆಂಟ್ಲಿ ಈ ಮಂತ್ ತನಕ ಓಕೆ ಓಕೆ ಸೊ ನಾವು ನಿನ್ನೆ ಇಲ್ಲಿದ್ವಿ ಸೊ ಮೇಲ್ಗಡೆ ಮೇಲ್ಗಡೆದು ಆ ಕಡೆಯಿಂದ ಫೇಸಿಂಗ್ ಅಲ್ಲಿ ವಿಲ್ಲ ಬರುತ್ತೆ ಇದು ನಿಮ್ಗೆ ಕೆಳಗಡೆದು ನಾಲ್ಕು ಕಾಟೇಜಸ್ ನೋಡಿ ವ್ಯೂ ಚೆನ್ನಾಗಿದೆ ಇಲ್ಲಿ ನೀರಿನ ಶಬ್ದ ಕೂಡ ಬರ್ತಾ ಇದೆ ನದಿ ನದಿ ಆ ಕಡೆ ಇದೆ ನಿಮ್ಗೆ ಹೌದು ಇದೆ ನಿಮಗೆ ಸೊ ಬ್ಯಾಕ್ ಸೈಡ್ ಅಲ್ಲಿ ಆ ಕಡೆ ಆ ಅಗ್ರಿಕಲ್ಚರ್ಗೂ ಅಲ್ಲಿಂದ ನದಿಗೆ ಬರುತ್ತೆ ಅಲ್ಲಿ ಬಿಟ್ಟರೆ ನಿಮ್ಗೆ ಡೈರೆಕ್ಟ್ ಅಲ್ಲಿ ಮೈನ್ ರೋಡ್ ಇಂದ ಅಂಡರ್ ಗ್ರೌಂಡ್ ಅಲ್ಲಿ ನೇತ್ರಾವತಿ ಇದಕ್ಕೆ ಹೋಗುತ್ತೆ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ವೀಕ್ಷಕರಿಗೆ ನಿಮ್ಮ ರೆಸಾರ್ಟ್ ನ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಇದ್ರೂ ಕಮೆಂಟ್ ಮಾಡಿ ಸ್ನೇಹಿತರೆ ಏನೇನು ಕ್ವಶನ್ಸ್ ಇದ್ರೆ ಕೇಳಿ ರೆಸಾರ್ಟ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ